ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯಲ್ಲಿ ರಸ್ತೆ ಬದಿ ವ್ಯಾಪಾರಸ್ಥರ ಮತ್ತು ರೈಲ್ವೆ ಇಲಾಖೆಯ ನಡುವಿನ ಫೈಟ್ ನಡೀತಾ ಇದ್ದು ಸ್ಥಳದಲ್ಲಿ ಬಿಕುವಿನ ವಾತಾವರಣ ನಿರ್ಮಾಣವಾಗಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಫರಂಗಿಪೇಟೆಯ ರಸ್ತೆ ಬದಿಯಲ್ಲಿ ಮೀನು, ಕೋಳಿ, ತರಕಾರಿ ಸೇರಿದಂತೆ ಅನೇಕ ಅಂಗಡಿಗಳು ಅನೇಕ ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇತ್ತು. ಆದರೆ ಮಾರುಕಟ್ಟೆ ಇರುವ ಸ್ಥಳ ರೈಲ್ವೆ ಇಲಾಖೆಗೆ ಸೇರಿದ್ದು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರುವ ಮೀನು ಮಾರುಕಟ್ಟೆ ಸೇರಿದಂತೆ ಕೋಳಿ, ಮಾಂಸದ ಮತ್ತು ಇತರ ಅಂಗಡಿಗಳನ್ನು ಸ್ವಯಂ ತೆರವುಗೊಳಿಸಲು ವ್ಯಾಪಾರಿಗಳಿಗೆ ರೈಲ್ವೆ ಅಧಿಕಾರಿಗಳು ಒಂದು ವಾರದ ಗಡುವು ವಿಧಿಸಿದ್ರು. ನೋಟಿಸ್ಗೂ ಯಾವುದೇ ಸ್ಪಂದನೆ ನೀಡದೆ ಅಂಗಡಿಯವರು ಅಕ್ರಮವಾಗಿ ಮಾರಾಟ ಮುಂದುವರಿಸಿದ್ರು. ಹಾಗಾಗಿ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲ್ವೆ ಪೊಲೀಸರ ಜೊತೆ ಇಂದು ಬೆಳಿಗ್ಗೆ ಫರಂಗಿಪೇಟೆಗೆ ಆಗಮಿಸಿ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಅಂಗಡಿಯವರು 3 ತಿಂಗಳ ಕಾಲ ಅವಕಾಶ ನೀಡುವಂತೆ ಕೇಳ್ತಿದ್ದಾರೆ. ಈ ಸಂದರ್ಭ ರೈಲ್ವೆ ಇಲಾಖೆಯವರು ಕೇವಲ 1 ಗಂಟೆ ಅವಕಾಶ ನೀಡುತ್ತೇವೆ ಮತ್ತು ಅಂಗಡಿಗಳನ್ನು ಖಾಲಿ ಮಾಡದೇ ಇದ್ರೆ ತೆರವುಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ವ್ಯಾಪಾರಿಗಳು ಮತ್ತು ರೈಲ್ವೆ ಅಧಿಕಾರಿಗಳ ನಡುವೆ ತಿಕ್ಕಾಟ ಮುಂದುವರೆದಿದ್ದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಬಂಟ್ವಾಳ ಗ್ರಾಮಾಂತರ ಠಾಣಾ ಎಸ್ಐ ಮತ್ತು ಸಿಬ್ಬಂದಿ ಆಗಮಿಸಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯಲ್ಲಿ ರಸ್ತೆ ಬದಿ ವ್ಯಾಪಾರಸ್ಥರು ಮತ್ತು ರೈಲ್ವೆ ಇಲಾಖೆಯ ನಡುವಿನ ಫೈಟ್ ನಡೀತಾ ಇದೆ. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಫರಂಗಿಪೇಟೆಯ ರಸ್ತೆ ಬದಿಯಲ್ಲಿ ಮೀನು, ಕೋಳಿ, ತರಕಾರಿ ಸೇರಿದಂತೆ ಅನೇಕ ಅಂಗಡಿಗಳು ಅನೇಕ ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದ್ವು. ಆದರೆ ಮಾರುಕಟ್ಟೆ ಇರುವ ಸ್ಥಳದಲ್ಲಿ ರೈಲ್ವೆ ಇಲಾಖೆಗೆ ಸೇರಿದ ಸ್ಥಳ ಇದು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರುವ ಮೀನು ಮಾರುಕಟ್ಟೆ ಸೇರಿದಂತೆ ಕೋಳಿ, ಮಾಂಸದ ಮತ್ತು ಇತರ ಅಂಗಡಿಗಳನ್ನು ಸ್ವಯಂ ತೆರವುಗೊಳಿಸಲು ವ್ಯಾಪಾರಿಗಳಿಗೆ ರೈಲ್ವೆ ಅಧಿಕಾರಿಗಳು 1 ವಾರದ ಗಡುವು ನೀಡಿದ್ರು. ನೋಟಿಸ್ಗೆ ಯಾವುದೇ ಸ್ಪಂದನೆ ನೀಡದೇ ಇರುವಂತಹ ಅಂಗಡಿಯವರು ಅಕ್ರಮವಾಗಿ ಮಾರಾಟವನ್ನು ಮುಂದುವರಿಸಿದ್ರು. ಹಾಗಾಗಿ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲ್ವೆ ಪೊಲೀಸರ ಜೊತೆಗೆ ಇಂದು ಬೆಳಿಗ್ಗೆ ಫರಂಗಿಪೇಟೆಗೆ ಆಗಮಿಸಿ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿದ್ದಾರೆ. ಇನ್ನು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಅಂಗಡಿಯವರು 3 ತಿಂಗಳ ಕಾಲ ಅವಕಾಶ ಕೇಳಿದ್ದಾರೆ. ಆದರೆ ಈ ಸಂದರ್ಭ ರೈಲ್ವೆ ಇಲಾಖೆಯವರು ಕೇವಲ 1 ಗಂಟೆ ಮಾತ್ರ ಅವಕಾಶ ನೀಡ್ತೇವೆ, ಇಲ್ಲದೆ ಹೋದರೆ ಈಗಲೇ ಇನ್ನೇನು ಅಂಗಡಿಗಳ ತೆರವುಗೊಳಿಸ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ. ವ್ಯಾಪಾರಿಗಳು ಮತ್ತು ರೈಲ್ವೆ ಅಧಿಕಾರಿಗಳ ನಡುವಿನ ತಿಕ್ಕಾಟ ಮುಂದುವರೆದಿದ್ದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಬಂಟ್ವಾಳ ಗ್ರಾಮಾಂತರ ಠಾಣಾ ಪೊಲೀಸ್ ಅಧಿಕಾರಿಗಳಲ್ಲಿ ಭೇಟಿ ನೀಡಿದ್ದಾರೆ.